ಕಾಂಗ್ರೆಸ್ ಬೆಂಬಲ ಕೊಡೋದು ಅದು ತೀರ್ಮಾನ ಮಾಡೋದು 2023 ಚುನಾವಣೆ ಆದಾಗ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿ ಅವರು ನನ್ನ ಅನುಮತಿ ಇಲ್ಲದೆ ಬಿಜೆಪಿ ಸರ್ಕಾರ ಮಾಡಿದ್ರು ಈಗ ಕಾಂಗ್ರೆಸ್ ಮನೆ ಬಾಲಿಗೆ ಬಂದು ನನ್ನ ಪರ್ಮಿಷನ್ ಕೇಳಿ ಬೇಡಿ ಅವ್ರನ್ನ ಒಪ್ಪಿಸಿ ಕುಮಾರಸ್ವಾಮಿಗೆ ನಾನು ಆಗಲ್ಲ ಅಂತ ಹೇಳಿದೆ ಅವ್ರನ್ನ ಒಪ್ಪಿಸಿ ಮುಖ್ಯಮಂತ್ರಿ ಮಾಡಿ ಈ ಸರ್ಕಾರ ತೆಗೆದರೆ ಉತ್ತರ ಕೊಡ್ತಾರಾ ಯಾರು ತೆಗೆದಿದ್ದು ಇದು ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ ಇವ್ರ ಹಣೆ ಬರೋ ಏನು ಮನಸ್ಸು ನಾನು ನನ್ನನ್ನು ಹೇಳಬೇಕು ಅಂದರೆ ತುಂಬ ಹೇಳ್ತೇನೆ ಆ ಕಾಲ ಬಂದರೆ ಇವ್ರದ್ದು ಏನು ಯೋಗ್ಯತೆ ಗೊತ್ತಿದೆ ನನ್ನ ಸರ್ಕಾರ ಹೇಗೆ ನಡೀತು ಅನ್ನೋದು ಗೊತ್ತಿದೆ ಡೆಲ್ಲಿಲಿ 10 ತಿಂಗಳು ಹೆಂಗೆ ನಡೆದೆ ಅದೆಲ್ಲವೂ ವಿವರಣೆ ಮಾಡಲಿಕ್ಕೆ ಹೋಗಲ್ಲ ಯಾರೋ ಪುಣ್ಯಾತ್ಮರುಗಳು ಬರೆದಿದ್ದಾರೆ ಪುಸ್ತಕದಲ್ಲಿ ಅದರಿಂದ ಇವತ್ತು ನಾನು ನನ್ನ ಪಕ್ಷ ನಾವು ಸ್ವತಃ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅಪೀಲ್ ಮಾಡ್ತೀವಿ ಈಗ ಇವರೆಲ್ಲ ಗೆದ್ದಿರಲ್ಲ ಅವರು ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಗೆದ್ದಿದ್ದಾರೆ ಅವರವ್ರ ಶಕ್ತಿಯಿಂದ ಗೆದ್ದಿದ್ದಾರೆ ಗೆದ್ದ ಮೇಲೆ ಅವ್ರು ನಮ್ಮ ಹತ್ರ ಇಷ್ಟವ್ರೆ ನಮ್ಮ ಹತ್ರ ಇಷ್ಟವ್ರೆ ನಮ್ಮ ಹತ್ರ ಇಷ್ಟವ್ರೆ ಅಂತ ಹೇಳ್ತೀನಿ ಆದರೆ ಮತ ಕೊಡುವಾಗ ಅವನ ಒಂದು ಇದಕ್ಕೆ ಸೇರಿದ್ದು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಇದ್ರ ಮೇಲೆ ಏನು ಡಿಸಿಪ್ಲಿನ್ ಮಾಡೋಕ್ಕಾಗೋದಿಲ್ಲ ಆ ತೀರ್ಮಾನ ಮಾಡಿ ಅಂತ ಅಪೀಲ್ ಮಾಡಿದ್ದೇನೆ ಅಷ್ಟೇ ಸರ್ ಇವತ್ತು ಸಿದ್ದರಾಮಯ್ಯ ಅವರು ಬೆಂಗಳೂರಲ್ಲಿ ಜೆಡಿಎಸ್ ನ ಬಿಜೆಪಿ ಬಿ ಟೀಮ್ ಅಂತ ಟೀಕೆ ಮಾಡಿದ್ದಾರೆ ಯಾಕೆ ಪದೇ ಪದೇ ಮಾಡ್ತಾರೆ ಒಂದು ನಿಮಿಷ ಬಂದಿರಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಪರ್ಮಿಷನ್ ತಗೊಂಡು ಹೋಗ್ಬೇಕಾ ಏಳು ಸಾರಿ ಏನು ಸರ್ ಏನು ಸಿದ್ದರಾಮಯ್ಯನ ಪರ್ಮಿಷನ್ ತಗೊಂಡು ಹೋಗ್ಬೇಕೇನ್ರಿ ಒಂದು ನಿಮಿಷ ಮನಮೋಹನ್ ಸಿಂಗು 10 ಸಾರಿ ಭೇಟಿ ಮಾಡಿದ್ದೇನೆ ವಾಜಪೇಯಿಗೂ ಭೇಟಿ ಮಾಡಿದ್ದೇನೆ ಇದು ವಾದ ನಾನು ಅವ್ರು ನನ್ನ ಪಕ್ಷನ ಸರೆಂಡರ್ ಮಾಡ್ತೀನಿ ಅಂತೀನಿ ಬಟ್ ಹೇಳಿ ಹೇಳಿ ಮೇಲೆ ಅವನೇನು ಮಾಡ್ತಾವ ಇಲ್ಲಿ ಕೋಲಾರದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಹೋಗಿ ಕೇಳಿ ಅಲ್ಲಿ ನಾನು ಸ್ಪೀಕರ್ ಮಾಡಿದ್ದಲ್ಲ ಮಹಾನುಭಾವನ ಕೇಳಿ ನಡೀರಿ ಮತ್ತೆ ಇವತ್ತು ಒಬ್ಬ ಎಮ್ ಎಲ್ ಎಗೆ ಮರ್ಡರ್ ಮಾಡೋಕ್ಕೆ ಉಸ್ತುವಾರಿ ಕೊಡ್ತಾರೆ ಪರಿಸ್ಥಿತಿ ಆ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಸಿಬಿಐಗೂ ಏನೋ ರೆಫರ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಿಂತ ನಾನು ಹೆಚ್ಚು ಮಾತಾಡೋದು ಹಣವಂತರು ರಾಜಕೀಯಕ್ಕೆ ಬರೋದು ಇವೆಲ್ಲ ಮುನ್ಸೂಚನೆ ಅಂತ ಬಡವರಿಗೆಲ್ಲ ಮೆಂಬರ್ಶಿಪ್ ಕೊಡ್ತೇನೆ ವುಮನ್ ರಿಸರ್ವೇಷನ್ ಕೊಡ್ತೇನೆ ಇವತ್ತು ಪಂಚಾಯತಿ ಒಳಗೆ ಎಷ್ಟು ಜನ ಶೆಡ್ಯೂಲ್ ಕಾಸ್ಟ್ ಇದ್ದಾರೆ ಎಷ್ಟು ಜನ ಮಹಿಳೆಯರಿದ್ದಾರೆ ಎಷ್ಟು ಜನ ಒ ಬಿ ಸಿಯವರಿದ್ದಾರೆ ಅವರು ಅವತ್ತು 16 ಸೀಟ್ ಗೆಲ್ಲಿಸ್ಕೊಟ್ರಲ್ಲ ನಾನು ದುಡ್ಡಿಂದ ಗೆದ್ದು ಬಂದ 19 ಪಂಚಾಯತಿಯ ನಾನೇ ಗೆದ್ದೆ ಒಂದು ಮಂಗಳೂರಲ್ಲಿ ಯಾರಿಗೂ ಮೆಜಾರಿಟಿ ಬರಲಿಲ್ಲ ಬಿ ಜೆ ಪಿ ಮೊದಲನೇ ಲೀಡರ್ದ್ರು ಅವರು ವೀರಪ್ಪ ಮೊಯ್ಲಿ ಹೇಳಿ ನಾನೇ ಬೆಂಬಲ ಕೊಡ್ತೀನಿ ನೀನು ನಮ್ಮ ಬೆಂಬಲ ನಮಗೇನು ಬೇಡ ವೈಸ್ ಪ್ರೆಸಿಡೆಂಟ್ ಬೇಡ ಏನು ಬೇಡ ಅಂತ ಕೊಟ್ಟು ಇಲ್ಲಿ ನಿಂತಿದ್ದೀನಿ ನಾನು ಒಂದೂ ಬಿ ಜೆ ಪಿಗೆಲ್ಲ ಓದ್ಬಿಡಲಿಲ್ಲ ಬನ್ನಿ.